ವಿದ್ಯಾರ್ಥಿಗಳೇ, ಹತ್ತನೇ ತರಗತಿಯ ಮೂರನೇ ಪಾಠ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಈ ವಿಡಿಯೋ ಭಾಗಕ್ಕೆ ನಿಮಗೆ ಸ್ವಾಗತ. ಈ ವಿಡಿಯೋ ಭಾಗದಲ್ಲಿ ನಾವು ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಒಂದು ಜೋಡಿಯನ್ನು ಬಿಡಿಸೋದು ಹೇಗೆ ಅಂತ ನೋಡೋಣ. ಅಂದರೆ ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು ನಾವು ಕಂಡುಹಿಡಬೇಕು. ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಬೇಕು, ನಾವು ಬೆಲೆಯನ್ನು ಕಂಡುಹಿಡಬೇಕು ಅಂತಂದರೆ ಅದು ಯುನಿಕ್ ಸೊಲ್ಯೂಷನ್ನ ಹೊಂದಿರಬೇಕು, ಅಂದರೆ ಅನನ್ಯ ಪರಿಹಾರವನ್ನು ಹೊಂದಿರಬೇಕು. ಎಕ್ಸ್ ಪ್ಲಸ್ ಟೂ ವೈ ಈಸ್ ಈಕ್ವಲ್ ಟು ಸೆವೆನ್ ಮತ್ತು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಫೋರ್. ಈ ಈಕ್ವೇಷನ್ನ ಎಕ್ಸ್ ಮತ್ತು ವೈಗಳನ್ನು ವೈಯ ಬೆಲೆಗಳನ್ನು ಕಂಡುಹಿಡಬೇಕು ಅಂತಾದರೆ ನಮಗೆ ಬೇರೆ ಬೇರೆ ವಿಧಾನಗಳಿವೆ. ನಕ್ಷೆಯ ಮೂಲಕ ಬಿಡಿಸ್ಬೋದು, ಆದೇಶ ವಿಧಾನದಿಂದ ಬಿಡಿಸ್ಬೋದು, ಆಮೇಲೆ ವರ್ಜ್ಯ ವಿಧಾನದಿಂದ ಬಿಡಿಸ್ಬೋದು. ಈ ವಿಡಿಯೋ ಭಾಗದಲ್ಲಿ ನಾನು ಈ ಎರಡು ಸಮೀಕರಣಗಳನ್ನು, ಅಂದರೆ ಈ ಸಮೀಕರಣಗಳ ಜೋಡಿಯನ್ನು ನಾನು ವರ್ಜ್ಯ ವಿಧಾನದಿಂದ ಬಿಡಿಸುವುದು ಹೇಗೆ ಅಂತ ಚರ್ಚಿಸ್ತೇನೆ. ಮತ್ತು ಪರೀಕ್ಷೆಗೆ ಇಂಥದ್ದೇ ವಿಧಾನದಿಂದ ಬಿಡಿಸಿ ಅಂತ ಕೇಳಲ್ಲ. ನಕ್ಷೆ ವಿಧಾನ ಒಂದು ಮಾತ್ರ ಪ್ರತ್ಯೇಕವಾಗಿ ಬಿಡಿಸಲಿಕ್ಕೆ ಹೇಳ್ತಾರೆ, ಅದು ಬಿಟ್ಟರೆ ಇಂಥದ್ದೇ ವಿಧಾನ ಅಂತ ಅವರು ಕೇಳೋದಿಲ್ಲ ಪರೀಕ್ಷೆಯಲ್ಲಿ, ಬಿಡಿಸಿ ಅಂತ ಹೇಳ್ತಾರೆ. ವರ್ಜ್ಯ ವಿಧಾನ ನನ್ನ ಅನುಭವದಲ್ಲಿ ಸುಲಭದ ವಿಧಾನ ಅಂತ ನಾನು ಭಾವಿಸ್ತೇನೆ. ಆ ವಿಧಾನವನ್ನೇ ನಿಮಗೆ ಇಲ್ಲಿ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಈ ಜೋಡಿ ಇದೆ ಅಲ್ವಾ, ಈ ಜೋಡಿಯನ್ನು ಬಿಡಿಸುವ ಈ ವರ್ಜ್ಯ ವಿಧಾನದಲ್ಲಿ ಹೇಗೆ ಅಂತ ನೋಡೋಣ. ಒನ್ ಫಸ್ಟ್ ಈಕ್ವೇಷನ್ ಹೇಗಿದೆ ನೋಡಿ, ಎಕ್ಸ್ ಪ್ಲಸ್ ಟೂ ವೈ ಈಸ್ ಈಕ್ವಲ್ ಟು ಸೆವೆನ್. ನೋಡಿ, ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿಲ್ಲ. ಏಕೆಂದರೆ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇರಬೇಕು ಅಂತಂದರೆ ಎಕ್ಸ್ ಪ್ಲಸ್, ಅದು ಆದರ್ಶ ರೂಪ, ಎಕ್ಸ್ ಪ್ಲಸ್ ಟು ವೈ ಮೈನಸ್ ಸೆವೆನ್ ಈಸ್ ಈಕ್ವಲ್ ಟು ಝೀರೋ ಅಂತ ಇರಬೇಕಿತ್ತು. ಆ ರೀತಿಯ ಒಂದು ವೇಳೆ ನಾವು ಇದ್ದರೂ ವರ್ಜ್ಯ ವಿಧಾನ ಅಂತ ಅಥವಾ ನಕ್ಷೆ ವಿಧಾನ ಬಿಡಿಸುವ ಸಂದರ್ಭದಲ್ಲಿ ಆ ಸಮೀಕರಣವನ್ನು ಈ ರೀತಿ ಬರೆದುಕೊಳ್ಬೇಕು. ಎಕ್ಸ್ ಅಂದರೆ ಚರಾಕ್ಷರ, ವೇರಿಯೇಬಲ್ಸ್ ಒನ್ ಸೈಡ್ ಇರುವ ಹಾಗೆ, ಕಾನ್ಸ್ಟೆಂಟ್ ಇನ್ನೊಂದು ಸೈಡಲ್ಲಿ ಇರುವ ಹಾಗೆ ಈಕ್ವೇಷನನ್ನು ನಾವು ಬದಲಾಯಿಸ್ಕೊಳ್ಬೇಕು. ಎಕ್ಸ್ ಪ್ಲಸ್ ಎರಡು ವೈ ಈಸ್ ಈಕ್ವಲ್ ಟು ಸೆವೆನ್, ಅದು ಕೊಟ್ಟಿದ್ದಾರೆ ಅವರು. ಸೆಕೆಂಡ್ ಈಕ್ವೇಷನ್ ಹೇಗಿದೆ, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಫೋರ್, ಅಥವಾ ಎಕ್ಸ್ ಮೈನಸ್ ವೈ ಸಮ ನಾಲ್ಕು ಇದೆ. ಇಲ್ಲಿ ನಾವು ಫಸ್ಟ್ ಈಕ್ವೇಷನ್ನ ಈಕ್ವೇಷನ್ ಒಂದು ಅಂತ ತೆಗೆದುಕೊಳ್ಬೇಕು, ಈಕ್ವೇಷನ್ ಒನ್. ಸೆಕೆಂಡ್ ಈಕ್ವೇಷನನ್ನು ಈಕ್ವೇಷನ್ ಟೂ ಅಂತ ತೆಗೆದುಕೊಳ್ಳೋಣ. ಇಲ್ಲಿ ಏನು ನಾವು ಗಮನಿಸಬೇಕಾದ ವಿದ್ಯಾರ್ಥಿಗಳು, ಬಹಳ ಗಮನ ಇಟ್ಟು ನೀವು ನೋಡಿ, ಎರಡು ವೇರಿಯೇಬಲ್ಸ್ ಇದೆ, ಒಂದು ಎಕ್ಸ್ ಇದೆ, ಒಂದು ವೈ ಇದೆ. ಈ ಎರಡು ವೇರಿಯೇಬಲ್ಸ್ಗಳು ಅಂದರೆ ಚರಾಕ್ಷರ ಅಂತ ಕರಿತೀವಿ. ಇವುಗಳಲ್ಲಿ ಎರಡೂ ಈಕ್ವೇಷನ್ಗಳಲ್ಲಿ ಒಂದು ವೇರಿಯೇಬಲ್ ಎಕ್ಸ್ ಆರ್ ವೈ, ಎಕ್ಸ್ ಅಥವಾ ವೈಯಲ್ಲಿ ಒಂದು ಈಕ್ವಲ್ ಇರಬೇಕು. ಇವುಗಳ ಕೋಎಫಿಷಿಯೆಂಟ್ ಅಥವಾ ಇದರ ಸಹಗುಣಕಗಳು ಎಕ್ಸ್ ಇರ್ಬೋದು ಅಥವಾ ವೈ ಇರ್ಬೋದು, ಯಾವುದಾದ್ರೂ ಒಂದು ಚರಾಕ್ಷರದ ಸಹಗುಣಕಗಳು ಎರಡೂ ಈಕ್ವೇಷನ್ಗಳಲ್ಲಿ ಈಕ್ವಲ್ ಇರಬೇಕು. ಈಕ್ವಲ್ ಇಲ್ಲ ಅಂದರೆ ಈಕ್ವಲ್ ಸಮ ಇರುವ ಹಾಗೆ ನಾವು ಮಾಡ್ಕೋಬೇಕು. ಇಲ್ಲಿ ಚರಾಕ್ಷರ ಎಕ್ಸ್ನ ಸಹಗುಣಕ ಎರಡು ಈಕ್ವೇಷನ್ಗಳಲ್ಲಿ ಒಂದು ಆಗಿದೆ ಅಂದರೆ ಈಕ್ವಲ್ ಆಗಿದೆ. ಆದರೆ ವೈಯ ಸಹಗುಣಕ ಈಕ್ವಲ್ ಆಗಿಲ್ಲ. ಫಸ್ಟ್ ಈಕ್ವೇಷನಲ್ಲಿ ಟೂ ಇದೆ, ಸೆಕೆಂಡ್ ಈಕ್ವೇಷನಲ್ಲಿ ಮೈನಸ್ ಒನ್ ಇದೆ. ಆದ್ದರಿಂದ ಈಗ ನಾವು ವರ್ಜ್ಯ ವಿಧಾನದಿಂದ ಬಿಡಿಸುವಾಗ, ಎಲಿಮಿನೇಟಿಂಗ್ ಮಾಡುವಾಗ, ಎಕ್ಸನ್ನು ನಾವು ಎಲಿಮಿನೇಟ್ ಮಾಡಬೇಕು, ವರ್ಜಿಸಬೇಕು. ಹೇಗೆ ಅಂತ ನೋಡಿ, ಈಕ್ವೇಷನ್ ಒಂದರಿಂದ ಈಕ್ವೇಷನ್ ಎರಡನ್ನು ಕಳೀಬೇಕು ಅಂದರೆ ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಈಗ ಒಂದನೇ ಈಕ್ವೇಷನ್ ಬರ್ಕೊಳ್ಳೋಣ, ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಸೆವೆನ್, ಸೆಕೆಂಡ್ ಈಕ್ವೇಷನ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಫೋರ್. ಈಗ ನಾವು ಇದನ್ನು ಕಳೀಬೇಕು. ಕಳೆಯುವಾಗ ನಾವು ಒಂದು ನಿಯಮವನ್ನು ನೆನಪಿಟ್ಟುಕೋಬೇಕು. ಅದೇನೆಂದರೆ, ಯಾವುದನ್ನು ಕಳೀತೇವೋ ಅದರ ಚಿಹ್ನೆಯನ್ನು, ಆಲ್ರೆಡಿ ಏನು ಚಿಹ್ನೆ ಇದೆ ಅದನ್ನು ಅಪೋಸಿಟ್ ಬರ್ಕೊಂಡು, ಅದರ ವಿರುದ್ಧ ಚಿಹ್ನೆಯನ್ನು ಬರ್ಕೊಂಡು ಆ್ಯಡ್ ಮಾಡಬೇಕು. ಇಲ್ಲಿ ನೋಡಿ, ಗಮನಿಸಿ, ಸೆಕೆಂಡ್ ಈಕ್ವೇಷನ್ನ ಎಕ್ಸಿನ ಸಹಗುಣಕ ಅದರ ಕೋಎಫಿಷಿಯೆಂಟ್ನ ಸೈನ್ ಒಂದು, ಅದು ಪ್ಲಸ್ ಆಗಿದೆ, ಪ್ಲಸ್ ಒನ್ ಎಕ್ಸ್, ನೀವು ಅದನ್ನು ಮೈನಸ್ ಮಾಡ್ಕೋಬೇಕು. ಅದೇ ರೀತಿ ಮೈನಸ್ ವೈ ಇದೆ ಅಂದರೆ ಮೈನಸ್ ವೈ ಇದ್ದದನ್ನು ಪ್ಲಸ್ ವೈ ಮಾಡ್ಕೋಬೇಕು. ನೆಕ್ಸ್ಟ್ ಪ್ಲಸ್ ಫೋರ್ ಇದೆ, ಪ್ಲಸ್ ಫೋರ್ ಇದ್ದದನ್ನು ಮೈನಸ್ ಫೋರ್ ಮಾಡ್ಕೋಬೇಕು. ಈ ನಂತರ ನೀವು ಇದು ಮಾರಿ ಆದ ನಂತರ ಆ್ಯಡ್ ಮಾಡಬೇಕು, ಕೂಡಿಸಬೇಕು. ಕಳೆಯುವುದಂದರೆ ಹಾಗೇನೆ, ಚಿಹ್ನೆಯನ್ನು ಬದಲಾಯಿಸಿ ಕೂಡಿಸುವುದು. ಈಗೇನಾಯಿತು, ಎಕ್ಸ್ ಪ್ಲಸ್ ಒನ್ ಇದೆ, ಎಕ್ಸ್ ಮೈನಸ್ ಒನ್ ಇದೆ, ಅದು ಕ್ಯಾನ್ಸಲೇಷನ್ ಆಗುತ್ತೆ. ಇದಕ್ಕೆ ಎಲಿಮಿನೇಷನ್ ಅಂತ ಹೇಳೋದು. ಸೊ ಎಕ್ಸ್ ಅದು ಕ್ಯಾನ್ಸಲ್ ಆಗಿಹೋಯಿತು. ಇನ್ನು ಉಳಿದದ್ದೇನು, ಟೂ ವೈ ಇದೆ ಮತ್ತು ಪ್ಲಸ್ ಒನ್ ವೈ ಇದೆ. ಅಂದರೆ ನಾವೀಗ ಸೈನ್ ಬದಲಾಯಿಸಿದ್ದೇವೆ, ಚೇಂಜ್ ಮಾಡಿದ್ದೇವೆ, ಆಗ ಪ್ಲಸ್ ವೈ ಬಂತು. ಪ್ಲಸ್ ಒನ್, ಪ್ಲಸ್ ಟೂ, ಪ್ಲಸ್ ತ್ರೀ ವೈ ಆಯಿತು. ಈಸ್ ಈಕ್ವಲ್ ಟು ಏನಾಯ್ತು ಅಲ್ಲಿ, ಪ್ಲಸ್ ಸೆವೆನ್ ಇದೆ, ಮೈನಸ್ ಫೋರ್ ಇದೆ,
ಪ್ಲಸ್ ಸೆವೆನ್ ಮೈನಸ್ ಫೋರ್ ಅಪೋಸಿಟ್ ಸೈನ್ ಇದೆ. ಅಪೋಸಿಟ್ ಸೈನ್ ಅಂದರೆ ವಿರುದ್ಧ ಚಿಹ್ನೆ ಅಂತ ಹೇಳ್ತೀವಿ. ಗ್ರೇಟರ್ ನಂಬರ್ನಿಂದ ಸ್ಮಾಲ್ ನಂಬರನ್ನು ನಾವು ಕಳೀಬೇಕು. ಏಳರಿಂದ ನಾಲ್ಕು ಕಳೆದಾಗ ನಮಗೆ ಸಿಗುತ್ತೆ ಮೂರು. ಸೈನ್ ಯಾವುದನ್ನು ಹಾಕಬೇಕು? ಗ್ರೇಟರ್ ನಂಬರ್ನ ಸೈನನ್ನು ಹಾಕಬೇಕು, ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಹಾಕಬೇಕು. ಸೊ ತ್ರೀ ವೈ ಇಸ್ ಈಕ್ವಲ್ ಟು ತ್ರೀ ಆಗುತ್ತೆ. ತ್ರೀ ವೈ ಇಸ್ ಈಕ್ವಲ್ ಟು ತ್ರೀ ಆದರೆ ವೈ ಇಸ್ ಈಕ್ವಲ್ ಟು ಒನ್ ಆಗುತ್ತೆ. ಯಾಕೆಂದರೆ ತ್ರೀಗೆ ಒನ್ನಿಂದ ಮಲ್ಟಿಪ್ಲೈ ಮಾಡಿದರೆ ಅದು ತ್ರೀ ಆಗೋದ್ರಿಂದ ವೈಯ ವ್ಯಾಲ್ಯೂ ಒನ್ ಆಗುತ್ತೆ. ಈಗ ವೈ ವ್ಯಾಲ್ಯೂ ಸಿಕ್ಕಿತ್ತು, ನಮಗೆ ಎಕ್ಸ್ ವ್ಯಾಲ್ಯೂ ಸಿಗಬೇಕು. ಎಕ್ಸ್ ವ್ಯಾಲ್ಯೂ ಸಿಗಬೇಕು ಅಂತಂದರೆ ಯಾವುದಾದ್ರೂ ಒಂದು ಈಕ್ವೇಷನನ್ನು ತೆಗೆದುಕೊಳ್ಬೇಕು, ಒನ್ ಆರ್ ಟೂ ತೆಗೆದುಕೊಂಡು. ಈಗ ಈಕ್ವೇಷನ್ ಒನ್ಗೆ ನಾನು ವೈ ಇಸ್ ಈಕ್ವಲ್ ಟು ಒನ್ ಅಂತ ನಾನು ಆದೇಶ ಮಾಡಬೇಕು. ಹಾಗೆ ಮಾಡಿದಾಗ ಅಪ್ಲೈ ಮಾಡಬೇಕು. ಹಾಗೆ ಮಾಡಿದಾಗ ಈಕ್ವೇಷನ್ ಒನ್ ಏನಾಗುತ್ತೆ ನೋಡಿ, ಎಕ್ಸ್ ಪ್ಲಸ್ ಟೂ ವೈ ಇಸ್ ಈಕ್ವಲ್ ಟು ಸೆವೆನ್ ಅಂತ ಈಕ್ವೇಷನ್ ಇದೆ. ಎಕ್ಸ್ ಆ್ಯಸ್ ಇಟ್ ಈಸ್ ನೀವು ಬರೀಬೇಕು, ಹಾಗೇ ಬರ್ಕೋಬೇಕು. ಎಕ್ಸ್ ಪ್ಲಸ್ ಟೂ ವೈ ಏನಾಗುತ್ತೆ, ವೈಗೆ ವ್ಯಾಲ್ಯೂ ಬಂತು ನಮಗೀಗೆ ಒನ್. ಆ ಒನ್ ವ್ಯಾಲ್ಯೂವನ್ನು ಅಲ್ಲಿ ನಾವು ಅಪ್ಲೈ ಮಾಡಬೇಕು, ಆದೇಶ ಮಾಡಬೇಕು. ಆದೇಶ ಮಾಡಿದಾಗ ಏನಾಯಿತು, ಎಕ್ಸ್ ಪ್ಲಸ್ ಟೂ ಇಂಟು ಟೂ ವೈ ಇತ್ತು, ವೈ ಇದ್ದಲ್ಲಿ ಟೂ ಇಂಟು ಒನ್ ಆಗುತ್ತೆ, ಇಸ್ ಈಕ್ವಲ್ ಟು ಸೆವೆನ್. ಸೊ ದ್ಯಾಟ್ ಈಸ್ ಎಕ್ಸ್ ಪ್ಲಸ್ ಟೂ ಇಂಟು ಒನ್ ಎರಡು ಗುಣಿಸು ಒಂದು ಎರಡಾಯಿತು, ಇಸ್ ಈಕ್ವಲ್ ಟು ಸೆವೆನ್ ಆಯಿತು, ಏಳಾಯಿತು. ಸೊ ಎಕ್ಸ್ ಈಸ್ ಈಕ್ವಲ್ ಟು ಸೆವೆನ್ ಮೈನಸ್ ಟೂ ಆಗುತ್ತೆ. ಪ್ಲಸ್ ಟೂ ಇದ್ದದ್ದು ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡ್ ಹೋದಾಗ ಮೈನಸ್ ಆಗುತ್ತೆ, ಮೈನಸ್ ಟೂ. ಎಕ್ಸ್ ಈಸ್ ಈಕ್ವಲ್ ಟು ಫೈವ್ ಆಯಿತು. ಈಗ ಎರಡು ವ್ಯಾಲ್ಯೂಗಳು ನಮಗೆ ಸಿಕ್ಕಿತ್ತು, ಎಕ್ಸ್ನ ವ್ಯಾಲ್ಯೂನು ಸಿಕ್ಕಿತ್ತು, ವೈ ವ್ಯಾಲ್ಯೂನು ಸಿಕ್ಕಿತ್ತು. ಎಕ್ಸ್ ಈಸ್ ಈಕ್ವಲ್ ಟು ಫೈವ್ ಆ್ಯಂಡ್ ವೈ ಈಸ್ ಈಕ್ವಲ್ ಟು ಒನ್. ಇದು ಈ ಒಂದು ಸಮೀಕರಣದ ನಮಗೆ ಪರಿಹಾರಗಳು. ಅಂದರೆ ಇಲ್ಲಿ ನಮಗೆ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇರೋದರಿಂದ ಯುನಿಕ್ ಸೊಲ್ಯೂಷನ್ ನಮಗೆ ಸಿಕ್ಕಿತ್ತು. ಒಂದು ವೇಳೆ ನೀವು ಇದನ್ನು ಗ್ರಾಫ್ ಮೇಲೆ ನೀವು ರೇಖೆಗಳನ್ನು ಹೇಳಿದರೆ ಒಂದಕ್ಕೊಂದು ಐದು ಮತ್ತು ಒಂದರಲ್ಲಿ ಛೇದಿಸ್ತವೆ. ವಿದ್ಯಾರ್ಥಿಗಳೇ, ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಪರೀಕ್ಷೆಗೆ ಎರಡು ಅಂಕಗಳಿಗೆ ಈ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳುತ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.